हलो नीति व्यार्थी नानु निम्म रवीश। सो इत कोरोना कारण नावेलू ऑनलाइन क्लासेस मरे हो यूट्यूब माहिती जो नानू कूड़ा निम्मेल अनुकूल आगे केविष्टु वीडियो अपलोड सण सण वीडियो निम्गू तोंदरे आगबार्दंत सो अदन्न केळिसि ಕೇಳಿಸಿಕೊಂಡು ಗ್ರಹಿಸಿ ನೋಟ್ಸ್ ಮಾಡಿಕೊಳ್ಳಿ ಯಾಕಂದರೆ ಈ ಕೊರೋನಾ ನಮ್ಮ ಜೀವನ ಮುಂದೆ ಹೋಗೋದನ್ನು ತಡೆಯಬಾರದು ನಾವ್ಯಾರು ಊಟ ಮಾಡೋದನ್ನು ಮರ್ತಿಲ್ಲ ನಿದ್ದೆ ಮಾಡೋದನ್ನು ಮರ್ತಿಲ್ಲ ಹಾಗಾಗಿ ಕಲಿಕೆಯಿಂದಲೂ ಕೂಡ ನಾವು ಹಿಂದುಳಿಬಾರದು ಸೊ ನಮ್ಮ ಪುಟ್ಟ ಪುಟ್ಟ ಪ್ರಯತ್ನ ಮುಂದೊಂದು ದಿನ ನಮ್ಮನ್ನು ಯಶಸ್ಸಿನ ಶಿಖರದ ಕಡೆ ಒಯ್ಯುತ್ತದೆ ಅಂತೇಳಿ ನಾನು ಹೇಳ್ತಾ ನಿಮಗೆ ನನ್ನ ವಿಡಿಯೋಗಳನ್ನು ಈಗ ಅಪ್ಲೋಡ್ ಮಾಡ್ತೀನಿ ದಯಮಾಡಿ ಕೇಳಿ ಆಲಿಸಿ ಅದರ ಜೊತೆಗೆ ನಾನು ಟೆಕ್ಸ್ಟ್ ಬುಕ್ ನ ಲಿಂಕ್ ಕೂಡ ನಿಮಗೆ ಬಿಟ್ಟಿದ್ದೇನೆ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ ಅಂತಂದ್ರೆ ಒಂದು ಲಿಂಕ್ ಬಿಟ್ಟಿದ್ದೀನಿ ನಾನು ಆ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದ್ರೆ ಇಡೀ ಎಲ್ಲ ಇಂಗ್ಲಿಷ್ನ ದ್ವಿತೀಯ ಪಿ ಯು ಸಿ ಇಂಗ್ಲಿಷ್ನ ಟೆಕ್ಸ್ಟ್ ಬುಕ್ ನಿಮಗೆ ಮೊಬೈಲ್ನಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನು ಸಹ ನೋಡಿ ನೋಡಿಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹೊಸ ಕ್ರಾಂತಿಯನ್ನು ಹಾಡೋಣ ಬನ್ನಿ Let's start with the first part of English textbook that is Romeo and Juliet. Nimage Romeo and Juliet ee ondu bhagavanna William Shakespeare avaru baradantaha natakadinda kelavondishtu bhagagalannu aayikollalagide. Na nimage modalu clear maartane first nimu kannadadalli heltane yakandre alli yenu nadedide antu nimu exact aagi gottagbeku nantara adanna English nalli naanu adanna translate maartane don't worry for that. सो ई रोमियो जूलियट ना भाग विंगड़े मोदी मोदलने बैकग्राउंड एरने रोमियोस फीलिंग्स जूलियट्स फीलिंग्स रोमियो जूलियट नोड़ा यहा मनस भावने उत्पादने आते मत जूलियट रोमियो बे रीति मनस भावने व्यक्तपड़े अगे ना विंगड़े मोदी सो मोदलिगे नानु निमगे बैकग्राउंड परिचय हेळ्तेने बैकग्राउंड दल्ली निमगे वेरोना अन्नुवंत पट्टणद माहिती सिक्तदे वेरोना इटली देशद ओंदु नगर सुंदर नगर अल्ली एरडु प्रतिष्ठित मनेतनगळु इर्तवे द कैपलेट मत्तु मोंटेगो अंत हेळि इवेरडु शत्रु मनेतनगळागिर्तवे ओब्बरन्नोब्बरु कंड्रे आगतिरलिल्ल रोमियो मत्तु जूलियट ಈ ಮನೆತನಕ್ಕೆ ಸಂಬಂಧಪಟ್ಟಿರುವಂತ ಜೂಲಿಯಟ್ ಕ್ಯಾಪ್ಲೆಟ್ ಮನೆತನಕ್ಕೆ ಸಂಬಂಧಪಟ್ಟವಳಾಗಿದ್ದರೆ ರೋಮಿಯೋ ಮೊಂಟೆಗೋ ಅನ್ನುವಂತ ಈ ಮನೆತನಕ್ಕೆ ಸಂಬಂಧಪಟ್ಟವಳಾಗಿರ್ತ ಈ ವ್ಯಕ್ತಿ ಆಗಿರ್ತಾನೆ ಸೊ ಜೂಲಿಯಟ್ ಮತ್ತು ರೋಮಿಯೋ ಈ ಆಯ್ದ ಭಾಗವನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಅತ್ಯಂತ ಸುಂದರವಾಗಿ ಈ ಶಬ್ದಗಳ ಮೂಲಕ ನಾವು ಪ್ರಿಸೈಸ್ ವರ್ಡ್ಸ್ ಅಂತ ಹೇಳ್ತೀವಿ ಅದನ್ನು ಆ ರೀತಿ ಅವರು ಹೇಳಿದ್ದಾರೆ ಸೊ ಒಂದ್ಸಲ ಏನಾಗುತ್ತೆ ಓಲ್ಡ್ ಲಾರ್ಡ್ ಕ್ಯಾಪ್ಲೆಟ್ ಅಂದ್ರೆ ಈ ಕ್ಯಾಪ್ಲೆಟ್ ಮನೆತನದ ಮುಖ್ಯಸ್ಥ ಒಂದು ದೊಡ್ಡ ಔತಣ ಕೂಟವನ್ನ ಅಂದ್ರೆ ಗ್ರ್ಯಾಂಡ್ ಸಫರ್ ಅನ್ನ ಆಯೋಜನೆ ಮಾಡ್ತಾರೆ ಈ ಒಂದು ಸಫರ್ ಗೆ ರೋಮಿಯೋ ಹೋಗಬೇಕಾಗಿತ್ತು ಏಕೆಂತಂದ್ರೆ ರೋಮಿಯೋ ಜೂಲಿಯಟ್ ಗಿಂತ ಮುಂಚೆ ರೋಸ್ಲೈನ್ ಅನ್ನುವಂತ ಒಬ್ಬ ವ್ಯಕ್ತಿಯನ್ನ ಅವನು ಪ್ರೀತಿ ಮಾಡಿರ್ತಾನೆ ಸೋ ಈ ರೋಸ್ಲೈನ್ ಕೂಡ ಕ್ಯಾಪ್ಲೆಟ್ ಮನೆತನಕ್ಕೆ ಸೇರಿದವಳಾಗಿರ್ತಾಳೆ ಸೊ ನೆನಪಿಟ್ಕೊಳ್ಳ್ರಿ ಜೂಲಿಯಟ್ ಗಿಂತ ಮುಂಚೆ ರೋಮಿಯೋ ರೋಸ್ಲೈನ್ ಅಥವಾ ರೋಸ್ಲಿನಾ ಅಥವಾ ರೋಸ್ಲೀನ್ ಅನ್ನುವಂತಹ ಈ ವ್ಯಕ್ತಿಯನ್ನ ಅವನು ಪ್ರೀತಿ ಮಾಡಿರ್ತಾನೆ ಇವಳನ್ನ ನೋಡ್ಲಿಕ್ಕೆ ಅವನು ಈ ಪಾರ್ಟಿಗೆ ಹೋಗ್ಬೇಕಾಗಿರ್ತದೆ ಆದ್ರೆ ನೇರವಾಗಿ ಹೋದ್ರೆ ನಾನು ಮೊದಲೇ ಹೇಳಿದಂತೆ ಎರಡು ಕುಟುಂಬಗಳು ಶತ್ರು ಕುಟುಂಬಗಳು ನೇರವಾಗಿ ಹೋದ್ರೆ ರೋಮಿಯೋನನ್ನ ಕೊಲ್ಲಬಹುದು ಅನ್ನೋ ಕಾರಣಕ್ಕೆ ರೋಮಿಯೋ ಏನ್ ಮಾಡ್ತಾನೆ ಮಾರು ವೇಷದಲ್ಲಿ ಅಂದ್ರೆ ನಾವಿಲ್ಲಿ ಡಿಸ್ಗೈಸ್ ಅಂತ ಹೇಳ್ತೀವಿ ಮಾರು ವೇಷದಲ್ಲಿ ಆ ಪಾರ್ಟಿಗೆ ರೋಸ್ಲೈನ್ ನೋಡ್ಲಿಕ್ಕೆ ಹೋಗ್ತಾನೆ ಬಟ್ ಯಾವಾಗ ಅವನು ಆ ಪಾರ್ಟಿಗೆ ಹೋದಾಗ ಜೂಲಿಯಟ್ ತನ್ನ ಸಂಗಡಿಗರೊಂದಿಗೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿರ್ತಾರೆ ಸಡನ್ ಆಗಿ ರೋಸ್ಲೀನ ಬದಲು ಇವನು ಜೂಲಿಯಟ್ ನನ್ನ ನೋಡಿದಾಗ ಆ ಕ್ಷಣವೇ ಆ ಜೂಲಿಯಟ್ ನ ಸೌಂದರ್ಯ ಇವನನ್ನ ಕಂಪ್ಲೀಟ್ ಆಗಿ ಮಂತ್ರಮುಗ್ಧನಾಗಿಸ್ತದೆ ಆ ಕ್ಷಣವೇ ಅವರ ಸೌಂದರ್ಯದ ಬಲೆಯಲ್ಲಿ ಬೀಳ್ತಾನೆ ಅವಳನ್ನು ನೋಡಿ ವಾ ಎಂತಹ ಬ್ಯೂಟಿ ಎಂತಹ ಶ್ರೇಷ್ಠ ಸೌಂದರ್ಯವತಿ ಇವಳು ಅಂಥೇಳಿ ಆ ಮನಸ್ಸಿನಲ್ಲಿ ಭಾವನೆ ವ್ಯಕ್ತಪಡಿಸ್ತಾ
ತಾನು ಅವಳ ಪ್ರೀತಿಯ ಬಲೆಯಲ್ಲಿ ಬೀಳ್ತಾನೆ. ನೋಡಿ ಇಲ್ಲಿ ಹೋಗಿದ್ದು ರೋಸ್ ಲೈನ್ ನೋಡಲಿಕ್ಕೆ, ಆದರೆ ಪ್ರೀತಿ ಬಲೆ ಒಳಗೆ ಬಿದ್ದದ್ದು ಜೂಲಿಯಟ್ನ ಸೌಂದರ್ಯದ. ಸೊ ನಂತರ ರೋಮಿಯೋಗೆ ಗೊತ್ತಾಗ್ತದೆ ಇವಳು ಓಲ್ಡ್ ಲಾರ್ಡ್ ಕ್ಯಾಪ್ಲೆಟ್ನ ಮಗಳು ಅಂತ ಹೇಳಿ. ಜೂಲಿಯಟ್ ಓಲ್ಡ್ ಲಾರ್ಡ್ ಕ್ಯಾಪ್ಲೆಟ್ನ ಮಗಳಾಗಿರ್ತಾಳೆ. ಸೊ ನಂತರ ಅವಳು ಕೂಡ, ಯಾಕಂದ್ರೆ ಸನ್ನಿವೇಶಗಳು ಮುಂದೆ ಹೋಗ್ತಾ ಇರ್ತವೆ, ಜೂಲಿಯಟ್ ಕೂಡ ರೋಮಿಯೋನ ಪ್ರೀತಿ ಬಲೆ ಒಳಗೆ ಬೀಳ್ತಾಳೆ. ಇವರಿಬ್ಬರ ಮಧ್ಯ ನಾವು ಹೇಳ್ತೀವಿ ದ ಪ್ರಾಡಿಜಿಯಸ್ ಬರ್ತ್ ಆಫ್ ಲವ್ ಅಂದ್ರೆ ಅತ್ಯಂತ ಶ್ರೇಷ್ಠ ಉನ್ನತ ಮಹೋನ್ನತ ಪ್ರೀತಿ ಇವರಿಬ್ಬರ ಮಧ್ಯೆ ಹುಟ್ಟುತ್ತದೆ. ಇವರು ತಮ್ಮ ಮನಸ್ಸಿನ ಭಾವನೆಗಳನ್ನ ಯಾವ ರೀತಿ ವ್ಯಕ್ತ ಮಾಡ್ತಾರೆ ಅನ್ನೋದನ್ನೇ ನಾವು ಮುಂದಿನ ಎರಡು ಭಾಗದಲ್ಲಿ ನೋಡ್ತೇವೆ. ಸೊ ಇದು ಬ್ಯಾಕ್ಗ್ರೌಂಡ್. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಬ್ಯಾಕ್ಗ್ರೌಂಡ್ ಇನ್ ಇಂಗ್ಲಿಷ್ ರೈಟ್. So one of the best works of William Shakespeare is Romeo and Juliet. Here he has explained very beautifully the inner feelings of Romeo and Juliet when they witness each other. So this particular Romeo and Juliet part can be divided into three parts. First, background, and second, feelings of Romeo when he witnesses the beauty of Juliet, and third, the inner feelings of Juliet when she remembers, when she eagerly waits to see Romeo. So let me explain the background very clearly. In the background, you are given information about Verona. So Verona is a very lovely city. In that Verona, there were two noble families. Remember, noble families. And those two noble families were the Capulet and the Montego. And this Romeo and Juliet, they belonged to rival families, because these two families were staunch enemies. Sore enemies they were. So here, Juliet belongs to the Capulet family and Romeo belonged to the Montego family. So once what happened? The king of the Capulet, means old Lord Capulet, he hosted a grand supper, a great party. Though Romeo belonged to rival family, though he belonged to Montego family, he wanted to attend the grand supper which was hosted by old Lord Capulet in disguise. In disguise. ಯಾಕಂದ್ರೆ ಅವನು ಮಾರವೇಶದಲ್ಲಿ ಹೋಗಲೇಬೇಕಾಗಿತ್ತು. ಯಾಕೆ ಹೋಗ್ಬೇಕು ಅವನು? ವೈ ಹಿ ವಾಂಟೆಡ್ ಟು ಅಟೆಂಡ್ ದ ಪಾರ್ಟಿ? ಬಿಕಾಸ್ ಹಿ ಹ್ಯಾಡ್ ಫಾಲನ್ ಇನ್ ಲವ್ ವಿತ್ ರೋಸ್ ಲೈನ್ ಅಂಡ್ ಹಿ ವಾಂಟೆಡ್ ಟು ಸಿ ಹರ್. Remember, at first Romeo was in love with Rosaline. So this lady also, she belonged to the Capulet family. So somehow he managed to attend the party in disguise, he attends. But when he goes and watches the dance of Juliet, because when he had gone there, Juliet was on dance floor. When he had gone there, Juliet was on dance floor and she was dancing with her friends, with her fellows. When he witnesses the beauty of Juliet, suddenly he fell in love with her beauty. Her beauty and her dance completely fascinates Romeo. Then at that moment, here, just try to remember, he had gone to party to see Rosaline, but when he witnesses the dance and beauty of Juliet, suddenly he falls in love with her. ಯಾವಾಗ ಅವನು ಜೂಲಿಯಟ್ನ ಸೌಂದರ್ಯವನ್ನು ನೋಡ್ತಾನೆ ಆ ಕ್ಷಣವೇ ಅವಳ ಪ್ರೀತಿಯ ಬಲೆ ಒಳಗೆ ಬೀಳ್ತಾನೆ. After the dance, he came to know that Juliet was daughter of old Lord Capulet. Juliet was daughter of old Lord Capulet. So after some time, even Juliet also feels same feelings
for Romeo and she too falls in love with him. And between these two great lovers, a prodigious birth of love can be seen, emerges. So this is the story of background Romeo and Juliet. Thank you very much. ಇದನ್ನು ಸರಿಯಾಗಿ ಕೇಳಿಸಿಕೊಂಡು ದಯಮಾಡಿ ಇದನ್ನು ನೋಟ್ಸ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು.